ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಸಿ ರಾಮಕೃಷ್ಣನ್ ಅವರು ಪಕ್ಕದ ಕೇರಳ ರಾಜ್ಯ ಸರ್ಕಾರವು ಲಾಟರಿ ಯೋಜನೆಯನ್ನು ಪರಿಣಾಮಕಾರಿಯಾಗಿ ಉಸ್ತುವಾರಿ ಮತ್ತು ನಿರ್ವಹಣೆಯ ಮೂಲಕ ಪ್ರತಿ ವರ್ಷ 6-7 ಸಾವಿರ ಕೋಟಿ ರು ಲಾಭ ಮಾಡುತ್ತಿದೆ. ಕೇರಳ ರಾಜ್ಯ ಸರ್ಕಾರ ಅನುಸರಿಸುತ್ತಿರುವ ಇದೇ ಮಾದರಿಯನ್ನು ಅನುಸರಿಸಿ ಲಾಟರಿ ಯೋಜನೆಯನ್ನು 2023-24 ಸಾಲಿನ ಬಜೆಟ್ನಲ್ಲಿ ಕರ್ನಾಟಕ ಸರ್ಕಾರದ ಲಾಟರಿ ಯೋಜನೆಯನ್ನು ಅನುಷ್ಠಾನಗೊಳಿಸುವಂತೆ ಕರ್ನಾಟಕ ರಾಜ್ಯ ಲಾಟರಿ ಚಿಲ್ಲರೆ ಮಾರಾಟಗಾರರ ಸಂಘ ಸರ್ಕಾರವನ್ನು ಒತ್ತಾಯಿಸುತ್ತದೆ ಎಂದರು. ಕರ್ನಾಟಕದಲ್ಲಿ 2007 ಲಾಟರಿ ನಿಷೇಧವಿದ್ದರೂ ಅಕ್ರಮ ಆನ್ಲೈನ್ ಲಾಟರಿಗಳು ಸಮೃದ್ಧವಾಗಿ ಬೆಳೆಯುತ್ತಿವೆ. ಇದರಿಂದ ಕರ್ನಾಟಕವು ವಾರ್ಷಿಕವಾಗಿ 6,000 ಕೋಟಿ ರುಗಳ ಆದಾಯ ನಷ್ಟವನ್ನು ಅನುಭವಿಸುತ್ತಿವೆ ಎಂದು ಕರ್ನಾಟಕ ರಾಜ್ಯ ಲಾಟರಿ ಚಿಲ್ಲರೆ ಮಾರಾಟಗಾರರ ಸಂಘದ ಅಧ್ಯಕ್ಷರಾದ ಸಿ ರಾಮಕೃಷ್ಣ ಅವರು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಉಪಾಧ್ಯಕ್ಷರಾದ ಎ ಮೈಕಲ್ ರಾಜ್, ಕಾರ್ಯದರ್ಶಿಗಳಾದ ಪದ್ಮಜಿ ರಾವ್, ಖಜಾಂಚಿಗಳಾದ ಪಿ ಸ್ವಾಮಿ, ಕಾರ್ಯಕಾರಿಣಿ ಸಮಿತಿ ಸದಸ್ಯರಾದ ಆರ್ ಧರಣೇಂದ್ರ ಕುಮಾರ್ ಉಪಸ್ಥಿತರಿದ್ದರು. ರಾಮಕೃಷ್ಣ ಅಂತೇಳಿ, ಕರ್ನಾಟಕ ರಾಜ್ಯ ಚಿಲ್ಲರೆ ಲಾಟರಿ ಮಾರಾಟಗಾರರ ಸಂಘದ ಅಧ್ಯಕ್ಷನಿದ್ದೀನಿ. ನನ್ನ ಸಹೋದ್ಯೋಗಿಗಳಿದ್ದಾರೆ. ಕರ್ನಾಟಕದಲ್ಲಿ ಸಾಪ್ತಾಹಿಕ ಲಾಟರಿನ ಪುನರ್ ಜಾರಿಗೊಳಿಸಬೇಕು ಅಂತೇಳಿ ನಾವು ಸರ್ಕಾರದ ಮುಂದೆ ಒತ್ತಾಯ ಮಾಡ್ತಿದ್ದೀವಿ. ಜೊತೆಗೆ ಸುಪ್ರೀಂ ಕೋರ್ಟ್ ಏನು ಆದೇಶ ಕೊಟ್ಟಿದೆ 2022 ಲಾಟ್ರಿ ತೆರಿಗೆಗಳನ್ನು ವಾಪಸ್ ಪಡಿಬೇಕು ಸರ್ಕಾರ ಅನ್ನುವಂಥ ವಿಚಾರಗಳನ್ನ ನಾವು ನಮ್ಮ ಪತ್ರಿಕಾಗೋಷ್ಠಿ ಮುಖಾಂತರ ಬೇಡಿಕೆಯನ್ನು ಸರ್ಕಾರದ ಮುಂದೆ ಇಟ್ಟಿದ್ದೀವಿ. ಸರ್ಕಾರ ಇದ್ರ ಬಗ್ಗೆ ಯಾವ ರೀತಿ ಸ್ಪಂದಿಸುತ್ತೆ ಅನ್ನೋದನ್ನು ನಾವು ಮುಂದಿನ ದಿನಗಳಲ್ಲಿ ನೋಡಬೇಕು ಸರ್. ನಾವೇನು ಹೇಳ್ತಾ ಇದ್ದೀವಿ ನಮ್ಮ ಕರ್ನಾಟಕ ಸರ್ಕಾರಕ್ಕೆ, ಅನೈತಿಕ ವ್ಯವಹಾರಗಳನ್ನು ನಾವು ತಡೆಗಟ್ಟಬೇಕಾದ್ರೆ ಕಾನೂನು ವ್ಯಾಪ್ತಿ ಒಳಗೆ ಬರುವಂಥ ಯೋಜನೆಗಳನ್ನ ಕರ್ನಾಟಕ ಸರ್ಕಾರ ಜಾರಿಗೆ ತರಬೇಕು. ಜಾರಿಗೆ ತರಬೇಕಾದ್ರೆ ಕರ್ನಾಟಕದಲ್ಲಿ ಲಾಟ್ರಿ ಮಂತ್ರಿ ಮತ್ತು ಲಾಟ್ರಿ ಇಲಾಖೆ ಅಸ್ತಿತ್ವಕ್ಕೆ ಬರಬೇಕು. ತದನಂತರ ತೆರಿಗೆ ವಿಚಾರದಲ್ಲಿ ಲಾಟ್ರಿ ತೆರಿಗೆ ಏನು ಬಾಕಿ ಇದೆ, ಹೊರ ರಾಜ್ಯದ 7 ರಾಜ್ಯಗಳ ಹೊರ ರಾಜ್ಯದ ತೆರಿಗೆ ಏನಿದೆ ಅದನ್ನು ಪಾವತಿ ಮಾಡಿಸ್ಕೊಳ್ಳೋದಕ್ಕೆ ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಸರ್ಕಾರ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಕರ್ನಾಟಕದಲ್ಲಿ MSL ಏಜೆಂಟ್ರುಗಳು ಏನು 1969 2007 ನಿರಂತರವಾಗಿ ಲಾಟ್ರಿ ವ್ಯಾಪಾರ ಮಾಡಿ ಜೀವನ ಮಾಡ್ತಿದ್ರು, ಅವರಿಗೆ ಮತ್ತೆ ಮರುಜೀವನಕ್ಕೆ ಕರ್ನಾಟಕ ಸರ್ಕಾರ ಅನುವು ಮಾಡಿಕೊಡಬೇಕು. ನಾವು 100,000 ಜನ ಲಾಟ್ರಿ ಏಜೆಂಟ್ರುಗಳಿದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಶಕ್ತಿ ಏನು ಅಂತಲೂ ತೋರಿಸ್ಬೋದಾಗುತ್ತೆ. ಆದರೆ ಹೋರಾಟ ನಮ್ಮ ಮುಖ್ಯ ಉದ್ದೇಶ ಅಲ್ಲ, ಬೇಡಿಕೆ ನಮ್ಮ ಮುಖ್ಯ ಉದ್ದೇಶ. ಅದಕ್ಕೆ ಸರ್ಕಾರ ನಮ್ಮ ಮನವಿಗೆ ಹೋಗೊಟ್ಟು ಈ ಯೋಜನೆಯನ್ನು ಜಾರಿಗೆ ತರುವಂಥ ಪ್ರಯತ್ನ ಮಾಡಬೇಕು.